ಸರ್, ಹೇಗಿದ್ದೀರಿ ಸರ್? ಈಗ ಪರವಾಗಿಲ್ಲ, ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಒಂದು ವಿಚಾರ ನಿಮಗೆ ನಾನು ತಿಳಿಸ್ಬೇಕು. ಈಗ ನಾನು ನಿನ್ನೆ ಕೇರಳಗೆ ಹೋಗಿದ್ದೆ. ಕೇರಳಲ್ಲಿ 20-ಕ್ಕೆ 20 ಗೆಲ್ತೀವಿ. ಎಲ್ಲ ಸಾಧ್ಯತೆ ಇದೆ. ಹಾಂ, ಕೇರಳದಲ್ಲಿ, 20-20ಕ್ಕೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದವರು ಒಂದು ಸ್ಥಾನವೂ ಕೂಡ ಗೆಲ್ಲಲ್ಲ. ಪಾಂಡಿಚೇರಿ ಇಲ್ಲ, ಆಂಧ್ರ ಇಲ್ಲ, ಹೌದು, ಆಂಧ್ರ ಇಲ್ಲ, ಕೇರಳ ಇಲ್ಲ, ತೆಲಂಗಾಣದಲ್ಲೂ ಕೂಡ ಕಡಿಮೆ ಆಗ್ತದೆ. ತೆಲಂಗಾಣ ಒಂದು 12 ನಾವು ಬರ್ತೀವಿ ಅಂತ ನಮ್ಮವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ 20 ಸೀಟು ಈಗ ನಾವು ಮುಟ್ತೀವಿ. ಈಗ ನಾನು ಹೇಳ್ತಾ ಇದ್ದಲ್ಲ, ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ 15-20 ಗೆಲ್ಬೋದು ಅಂತ. ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ 20-ಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ವರದಿನೂ ಹಂಗ ಥರ ಬರ್ತಾ ಇದೆ. ಮತ್ತು ನಾವು ಕೂಡ ಜನರ ನಾಡಿ ಮಿಡಿತ ನೋಡಿದಾಗ 20-ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೆ. ಆಮೇಲೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ಸರ್? ನವನೀತ್ ರಾಣಾ ಅಂತ ಹೇಳಿ BJP ಕ್ಯಾಂಡಿಡೇಟು, ಅವ ಎಮ್ಮನೇ ಹೇಳಿರ್ತಕ್ಕಂಥದ್ದು, BJP ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು, ನಾವು ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿಯವರ ಅಲೆ ಇಲ್ಲ, ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ದಟ್ ಶೋಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗುತ್ತೆ. ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ, ಬೇರೆ ಕಡೆಯೂ ಕೂಡ ಮೋದಿ ಅಲೆ ಇಲ್ಲ. ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ನೀವು ಬಹುಶಃ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ನನಗೆ ಊಟಕ್ಕಿಂತ ಅವ್ರು ಕೇಳಲಿಲ್ಲ. ಕ್ಯಾಂಡಿಡೇಟ್ಗಳ ಹೆಸರು ಹೇಳವ್ರೆ, ಬೇರೆ ಕಡೆ ನನಗೆ ಸ್ಟ್ರೆಂತ್ ಕೊಡಿ, ನನಗೆ ಇದು ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಕ್ಯಾಂಡಿಡೇಟ್ಗಳ ಹೆಸರು ಹೇಳವ್ರೆ. ದಟ್ ಮೀನ್ಸ್ ಈ ಆಲ್ಸೋ ಆಸ್ ಅಂಡರ್ಸ್ಟುಡ್. ಈಗ ಇದಕ್ಕೆ ಹೋಗಿದ್ದೆ ಸರ್, ಬೆಳಗಾಮ್ಗೆ ನಾಮಿನೇಷನ್ ಫೈಲ್ ಮಾಡೋಕ್ಕೆ. ಆಮೇಲೆ ಶಿವಮೊಗ್ಗ ಹೋಗಿದ್ದೆ ನಿನ್ನೆ. ಶಿವಮೊಗ್ಗ ಬೆಳಗಾಮ್ ಎರಡು ಕವರ್ ಮಾಡಿದೆ. ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಬೆಳಗಾಮಲ್ಲೂ ಅಷ್ಟೇ, ಅವರ ಸಂಘಟನೆ, ಆ ಜನ ಬಂತು ಉತ್ಸಾಹ, ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು, ನಮ್ಮ ಬಿಗ್ ಸ್ಟ್ರೆಂತು ಒಂದು ಒಗ್ಗಟ್ಟು ಸರ್. ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು, ದೇಶದಲ್ಲಿ 300 ಜನ ಗೆದ್ದಿದ್ರು, 100 ಚೀಲ ಸೀಟ್ ಚೇಂಜ್ ಮಾಡೋರೆ. ಅವ್ರ ಕ್ಯಾಂಡಿಡೇಟ್ಗಳು ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿದ್ರು? ದೇರ್ ಇಸ್ ಎ ಸ್ಟ್ರಾಂಗ್ ಆರ್ಟಿ ಇನ್ಕಂಬೆನ್ಸಿ ಅಗೇನ್ಸ್ಟ್ ದಿ MPs ಆ್ಯಂಡ್ ಆಲ್ಸೋ ಅಗೇನ್ಸ್ಟ್ ದಿ ಗೌರ್ಮೆಂಟ್. ಆ ಕಾರಣದಿಂದಲೇ ಇಡೀ ದೇಶದಲ್ಲಿ 100 ಜನರಿಗೂ ಹೆಚ್ಚು ಸಿಟ್ಟಿಂಗ್ MPಗಳನ್ನು ಬದಲಾವಣೆ ಮಾಡಿರ್ತದೆ. ಕರ್ನಾಟಕದಲ್ಲೂ ಕೂಡ 13-14 ಜನರು ಬದಲಾವಣೆ ಮಾಡಿರೋದು, ಅವರೆಲ್ಲರೂ ಸೋಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿರೋದು. ಕೇಂದ್ರ ಸರ್ಕಾರಕ್ಕೆ ದೇರ್ ಆರ್ ಮೆನಿ ಚಾನಲ್ಸ್, ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ, MPಗಳ ಮೇಲೆ ಯಾವ ಥರ ಆಂಟಿ ಇನ್ಕಂಬೆನ್ಸಿ ಇದೆ, ನಮ್ಮ ಸರ್ಕಾರದ ಮೇಲೆ ಯಾವ ಥರ ಅಭಿಪ್ರಾಯ ಇದೆ ಜನಗಳದು ಅನ್ನೋದು ಬೇಕಾದಷ್ಟು ಇದೆ. ಅದರಿಂದ ಅವರಿಗೆ ಮಾಹಿತಿ ಕೊರತೆ ಇಲ್ಲ, ಅವ್ರಿಗೆ ಮಾಹಿತಿ ಸಿಕ್ಕೇ ಅವರು ಈ ಸಾರಿ 200-220 ಗೆಲ್ಬೋದು ಅಂತ ಅವ್ರ ಲೆಕ್ಕಾಚಾರ ಇದೆ. BJP ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಮೋದಿಯವರಿಗೆ ಗೊತ್ತಾಗಿದೆ, ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ. ಯಾಕಂತಂದರೆ ಜನಗಳಿಗೆ ಭಾಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸೋಕ್ಕಾಗಲ್ಲ. ಜನಗಳು ಈಗ 10 ವರ್ಷ ಅವರನ್ನು ನೋಡಿದ್ದಾರೆ, 10 ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ, ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಅವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಲ್ಲ 10 ವರ್ಷಗಳಲ್ಲಿ. ಸೊ ಹಾಗಾಗಿ ಇವತ್ತು ಜನರು BJP ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರು ಅಲೆನೂ ಕೂಡ ಈಗಿಲ್ಲ. ಸೊ ಈ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ, ಪತ್ರಿಕೆಗಳ ಮೂಲಕ, ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಸರ್, ಇದು ಇನ್ನೊಂದು ನನಗೆ ಡೆಲ್ಲಿಯಿಂದ UPಯಿಂದ ಬೇರೆ ಬೇರೆ ಸ್ಟೇಟ್ಸಿಂದ ಎಲ್ಲ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಐ ಥಿಂಕ್ ಯಾವ ಕಾರಣಕ್ಕೂ 200 ಮೇಲೆ ದಾಟಲ್ಲ ಸರ್ ND. ಹಾಗೆ ನನಗಿರೋ ಇನ್ಫಾರ್ಮೇಷನ್ ಕೂಡ ಅಷ್ಟೇ, 200-220 NDA ಬರ್ಬೋದು ಅಂತ ಅವ್ರಿಗೂ ಗೊತ್ತಾಗಿದೆ, BJPಯವ್ರಿಗೂ ಗೊತ್ತಾಗಿದೆ. ಅದಕ್ಕೆ ಸ್ಟ್ರಾಟಜಿಕ್ಕಾಗಿ ನಾನವರು ಅಂತ ಹೇಳೋದು. ಸೊ ಕರ್ನಾಟಕದಲ್ಲಿ ನಮ್ಮ 5 ಗ್ಯಾರಂಟಿಗಳಿಂದ ಏನು ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ, ಮತದಾರರ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ, ಬಹುಶಃ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಕಾಂಗ್ರೆಸ್ ಕೂಡ
ಈ ಗ್ಯಾರಂಟಿಗಳು ಘೋಷಣೆ ಮಾಡಿರೋದ್ರಿಂದ, ಇದು ಮನೆಮನೆಗೆ ತಲುಪೋದ್ರಿಂದ ಕರ್ನಾಟಕದಲ್ಲಾದಂಥ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಇವತ್ತು ನೋಡಿ ರಾಹುಲ್ ಗಾಂಧಿ ಒಂದು ಮಾತಾಡಿದ್ರು ನಮ್ಮ ಕೋಲಾರ ಭಾಷೆಯಲ್ಲಿ, 22 ದೊಡ್ಡ ಸಾಹುಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದೆ ನಂಬರ್ ಒನ್. ಅದೇ 22 ಜನಕ್ಕೆ ಎಷ್ಟಾಗಿದೆ ಅಂತಂದರೆ ಇಡೀ ದೇಶದ ಎಲ್ಲ ಬಡವರಿಗೂ ರೈತರು ಕಳಿಸ್ಬೋದಾಯಿತು ಆ ದುಡ್ಡನ್ನ ಅಲ್ಲಿ ಮಾಡಿದ್ದೆ ಅಂತ. ರಾಹುಲ್ ಗಾಂಧಿಯವರು ಅವ್ರ ಭಾಷಣದಲ್ಲಿ 22 ಶ್ರೀಮಂತ ಕುಟುಂಬಗಳಿಗೆ ಕಾರ್ಪೊರೇಟ್ ಬಾಡಿಗಳಿಗೆ 16 ಲಕ್ಷ ಕೋಟಿ ಅಂದರೆ ನಮ್ದಷ್ಟು, ನಮ್ಮ ಬಜೆಟ್ ಅಷ್ಟು 15 ಸ್ಟೇಟ್. ಹಾಂ, ನಮ್ಮ ಬಜೆಟ್ ಇರ್ತಕ್ಕಂಥದ್ದು 371,000 ಕೋಟಿ. ಅದರ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ? 5 ಪಟ್ಟು ಜಾಸ್ತಿ ಆಗುತ್ತೆ. 5 ಪಟ್ಟು ಹಣದ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ. ಸೊ ರೈತರು ಸಾಲ ಮನ್ನಾ ಮಾಡಿಲ್ಲ, ಕಾರ್ಪೊರೇಟ್ ಬಾಡಿಗಳವ್ರದ್ದು ಸಾಲ ಮನ್ನಾ ಮಾಡಿದ್ದಾರೆ. ದಿಸ್ ಇಸ್ ಹೌ ದೇ ಆರ್ ನಾಟ್ ಫಾರ್ ಪೂರ್ ಪೀಪಲ್, ದೇ ಆರ್ ಫಾರ್ ರಿಚ್ ಪೀಪಲ್, ದೇ ಆರ್ ಫಾರ್ ಕಾರ್ಪೊರೇಟ್ ಬಾಡೀಸ್. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನರೇಂದ್ರ ಮೋದಿಯವರು ಏನು ಹೇಳಿದ್ರು ಕೂಡ ಜನ ನಂಬ್ತಿದ್ರು ಫಸ್ಟ್ ಟರ್ಮ್ನಲ್ಲಿ, ಆಮೇಲೆ ಬತ್ತಾ ಬತ್ತಾ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ ಅವರು ಏನು ಹೇಳ್ತಾರೆ, ಏನು ಭರವಸೆ ಕೊಡ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಮಾಡಲಿಲ್ಲ ಅಂತ ನರೇಂದ್ರ ಮೋದಿ ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು. ಮಾಡ್ತೀವಿ ಅಂದರೆ ಮಾಡಲ್ಲ ಅಂತ, ಕೊಡ್ತೀವಿ ಅಂದರೆ ಕೊಡಲ್ಲ ಅಂತ. ಸೊ ಇದನ್ನು ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ದಳದವರು ಇದಾರಲ್ಲ ಅವರು, ಐ ಥಿಂಕ್ ಅವ್ರು ಯಾಕೆ ಇಷ್ಟು ಪೇಷನ್ಸ್ ಕಳ್ಕೊಳ್ತಾ ಇರೋ ಅರ್ಥ ಆಗ್ತಾಯಿಲ್ಲ. ಈಗ ನೋಡಿ ಪಾಪ ನಮ್ಮ ಹೆಣ್ಮಕ್ಳ ಬಗ್ಗೆ ಎಲ್ಲ ಅಷ್ಟು ಅಗ್ರವಾಗಿ ಮಾತಾಡೋಂಥದ್ದು. ಆಮೇಲೆ APMCಯಲ್ಲಿ ರೈತರು ಮಿನಿಸ್ಟ್ರು, ನಾವು ರೈತರು ಸರ್ಕಾರ, ನಮ್ಮದು ರೈತರು ಪಾರ್ಟಿ ಅಂತಿದ್ರು. ಐ ಡೋಂಟ್ ನೋ APMC ಕಾಯ್ದೆಗೆ ಅವರು ಸಪೋರ್ಟೇ ಮಾಡಲಿಲ್ವಲ್ಲ ಸರ್. ಅಲ್ಲಿ ಅದರಿಂದ ಅಪೋಸ್ ಮಾಡಿದ್ರು. ಓಕೆ ಅಂದ್ ಕ್ಲೈಮ್. ಈಗ ನೋಡಿ ದೇ ಜಾಯಿಂಟ್ ಹ್ಯಾಂಡ್ಸ್ ವಿತ್ BJP. ಆಮೇಲೆ ಈಗ ನೋಡಿ ಮೇಕೆದಾಟ್ ನಮ್ಮ ಮಾತಾಡ್ಬೇಕಾದ್ರೆ ಏನು, ನಾವು ಮಾತಾಡ್ಬೇಕಾದ್ರೆ ಎಲ್ಲ ನಮಗೆ ಟೀಕೆ ಮಾಡ್ತಿದ್ರು, ಕಬಾಬ್ ಹಚ್ಚವ್ರೆ ಅಂತಿದ್ರು, ನಾ ಪಾದಯಾತ್ರೆ ಮಾಡ್ತಾ ಇದ್ದೆವು, ನಮ್ಮ ನೀರು ನಮ್ಮಕ್ಕೆ ಅಂತ. ಈಗ ಹೇಳ್ತವ್ರೆ ಏ ನಾನು ಮಾಡಿಬಿಡ್ತೀನಿ, ಮೋದಿಯವ್ರ ಕೆಲ್ನ ಮಾಡಿಸ್ಬಿಡ್ತೀನಿ ಅಂತ ಅಂತಂದ್ಬಿಟ್ಟು. ಆ ಚುನಾವಣೆಗೋಸ್ಕರ ಹೇಳ್ತಕ್ಕಂಥ ಮಾತು JDSನವ್ರು ಇದ್ದಾರಲ್ಲ, ಅವ್ರ ಸರ್ವೈವಲ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಏನು ಸುಳ್ಳು ಬೇಕಾದರೂ ಹೇಳ್ತಾರೆ. ವೆಂಕಟೇಶ್ ಮೊನ್ನೆ ಹೇಳ್ತಿದ್ದೆ ಸರ್, ನಮ್ಮ ಪ್ರಿಯಪಟ್ಟದ್ದು ವೆಂಕಟೇಶ್, ಯಾಕೆ ನಾನು ಬಿಟ್ಟು ಬಂದೆ ಅಂತ. ಒಬ್ಬರು ಫ್ಯಾಮಿಲಿ ಬಿಟ್ಟರೆ ಇನ್ನೊಂದು ಹೆಸರಿಗೆ ಯೋಚನೆ ಮಾಡ್ಕೋಬಲ್ವಂತ. ನನಗೆ ಸರ್, ನನಗೆ ನನ್ನ ಪೊಲಿಟಿಕಲ್ 40 ವರ್ಷದ ಅನುಭವ ನನಗೆ, ನಾನು ಎಲೆಕ್ಷನ್ನು ಯಾವ ಕಾರಣಕ್ಕೂ ಸರ್ 4 ಸೀಟ್ ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಸರ್. 5 ಮಂಡ್ಯ, 6 ಹಾಸನ್, 6 ಬೆಂಗಳೂರು ಅಲ್ಲ ಹೋಲ ಇಂಪಾಸಿಬಲ್. ಏನು ಆಯ್ತು ಅವ್ರು ಏನೋ ಮಾಡ್ಕೊಂಡು ಹೋಗಲಿ, ಬಟ್ ಅವ್ರ ಪಾರ್ಟಿ ಮುಂದಕ್ಕೆ ಅವ್ರ ಪಾರ್ಟಿ ನನಗೇನೋ, ನಾನು ಆ ವರ್ಕರ್ಸ್ಗೂ ಪಾಪ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಸುಮ್ಮನೆ ನಿಮ್ಮ ಟೈಮು, ಬರೀ ಸ್ವಂತಕ್ಕೆ ಸ್ವಾರ್ಥಕ್ಕೆ ನಿಮ್ಮ ಪಾರ್ಟಿ ಉಪಯೋಗಿಸ್ಕೊಳ್ತಾರೆ, ನಿಮ್ಮ ನೀವು ಬದುಕದ್ದು ನೀವು ನೋಡಿ ಅಂತ. ನಾನು ಎಲ್ಲ ಕಡೆ ಮಂಡ್ಯ, ರಾಮನಗರ, ನಮ್ಮ ಜಿಲ್ಲೆಯಲ್ಲಿ, ಹಾಸನದವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಪಾಪ ಆ ವರ್ಕರ್ಸ್ ಏನು ಮಾಡ್ತಾರೆ ಹಳ್ಳಿಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಬಡದಾಡಿ ನಮಗೋಸ್ ನಮ್ಮ ವಿರುದ್ಧ ಎಲ್ಲ ಓಡಾಡ್ಕೊಂಡಿದ್ದವರು. ಈಗ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಒಂದು ದಾರಿಯನ್ನು ನೋಡ್ಕೊಳ್ಳಪ್ಪ, ಇಲ್ಲಿ ನಾವು ಸರ್ಕಾರ ಇದ್ದತೆ ಅವ್ರ ಪಾರ್ಟಿಗೆ ಬಂದತೆ ಅದು ಆಗತ್ತೆ. ಸುಮ್ಮನೆ ಆಗ್ತಾವ್ರೆ, ಸರ್ಕಾರ ಹೊಂಟೋಗ್ತದೆ, ಸರ್ಕಾರ ಹೊಂಟೋಗ್ತದೆ, ಏನು ಏನು ಮಡಕೆ ಕೆಟ್ಟೋಯ್ತಾ ಇದು. ನಾವು 136 ಸ್ಥಾನ ಇದ್ದೀವಿ, ಸರ್ಕಾರ ಬಿದ್ದೋಯ್ತದೆ. ದೇವೇಗೌಡರು ಅಂತವ್ರು ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು, ಸರ್ಕಾರ ಬೀಳ್ತದೆ ಅಂತಕ್ಕಂಥ ಮಾತುಗಳು ಆಡ್ತಾ ಇರೋದಿದೆಯಲ್ಲ, ಅದು ಚುನಾವಣಾ ಗಿಮಿಕ್ಕು ಮತ್ತು ಸ್ಟ್ರಾಟಜಿ ಅಷ್ಟೇ. ಈಗ ಕರ್ನಾಟಕದಿಂದ 25 MPಗಳು ಗೆದ್ದರು, ಆಮೇಲೆ ಸುಮಲತಾ ಸೇರಿಕೊಂಡ್ರು 26 ಆಯಿತು. ಈಗ ಪ್ರಜ್ವಲ್ ರೇವಣ್ಣನು ಕೂಡ ಅವ್ರ ಜೊತೆ ಇದ್ದಾರೆ, 27 ಆಯಿತು. ಒಂದು ದಿನ ಇಷ್ಟೆಲ್ಲ ಅನ್ಯಾಯಗಳಾಗ್ತಾಯಿದ್ರು ಕೂಡ ಕರ್ನಾಟಕಕ್ಕೆ, ಒಬ್ಬ ಬಾಯಿ ಬಿಡಲಿಲ್ಲ, ಒಬ್ಬ ಲೋಕಸಭಾ ಸದಸ್ಯ ಬಾಯಿ ಬಿಡಲಿಲ್ಲ, ಎಕ್ಸೆಪ್ಟ್ DK ಸುರೇಶ್ ಬಿಟ್ಟರೆ ಇನ್ಯಾರು ಕೂಡ ಮಾತಾಡಲಿಲ್ಲ. ಅಂದರೆ ಇವರು ಯಾವ ಜನರನ್ನು ಪ್ರತಿನಿಧಿಸ್ತಾರೆ ಆ ಜನರ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಸೊ ಹಾಗಾಗಿ ಅಲ್ಲ ಒಂದು ಸರ್, ಅವ್ರದ್ದೇ ಗೌರ್ಮೆಂಟ್ ಇತ್ತಲ್ಲ, ಎಲ್ಲ ಹೋಗಿ MPಗಳು ಅಟ್ಲೀಸ್ಟ್
ಆಸ್ ಪಾರ್ಲಿಮೆಂಟ್ ಬೇಡ, ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ನಮ್ಮ ಸರ್ಕಾರ ಇದೆ ದುಡ್ಡು ಕೊಡಿ ಅಂತ. ಅವ್ರ ಸರ್ಕಾರಕ್ಕೆ ದುಡ್ಡು ಕೊಡಿಸಿಲ್ವಲ್ಲ ಇವರು. ಈಗ ಇಷ್ಟೆಲ್ಲ ಆಯ್ತಲ್ಲ, ಮಹದಾಯಿ ಯೋಜನೆ, ಮಹದಾಯಿ ಯೋಜನೆಯಲ್ಲಿ ನೋಟಿಫಿಕೇಷನ್ ಎಲ್ಲ ಆಗಿದೆ ಆಗಿದೆ. ಟ್ರಿಬ್ಯುನಲ್ನವರು ಕೂಡ ವರದಿ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಕೂಡ ಸ್ಟೇ ಕೊಟ್ಟಿಲ್ಲ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು, ಅದು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ದಿನದಲ್ಲಿ ಆಗ್ತಕ್ಕಂಥ ಕೆಲಸ. ಮೇಕೆದಾಟು ಇದೆಯಲ್ಲ, ಇವತ್ತು ಕುಡಿಯ ನೀರಿನ ಯೋಜನೆ ಅದು, ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅದರಿಂದ ತಮಿಳ್ನಾಡಿಗೇನು ಲಾಸ್ ಇಲ್ಲ, ಏನು ತೊಂದರೆ ಆಗೋದಿಲ್ಲ. ನಮ್ಮ ಪ್ರದೇಶದಲ್ಲಿ ಕರ್ನಾಟಕದ ಒಳಗಡೆ ಕಟ್ತಾ ಇರ್ತಕ್ಕಂಥ ಡ್ಯಾಮ್ ಅದು. ಅವ್ರಿಗೇನು ಟ್ರಿಬ್ಯುನಲ್ ಏನು ಹೇಳಿದೆ, 177.25 TMC ಆಫ್ ವಾಟರ್ ನಾರ್ಮಲ್ ಇಯರಲ್ಲಿ ನೀರು ಬಿಡಬೇಕು. ಅದು ಬಿಟ್ಟ ಮೇಲೆ ಇನ್ನೇನಿದೆ ಅವರಿಗೆ, ನಾರ್ಮಲ್ ಇಯರ್ನಲ್ಲಿ 177.25 TMC ನೀರು ಬಿಟ್ಬಿಟ್ಮೇಲೆ ಅಷ್ಟು ಮಾತ್ರ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿರ್ತಕ್ಕಂಥದ್ದು. ನೀವು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನೇ ಕಟ್ಟಬೇಡಿ ಅಂತ ಹೇಳೋದಿದೆಯಲ್ಲ, ಅದು ಕೇಂದ್ರ ಸರ್ಕಾರ ಅವ್ರ ಮಾತು ಕೇಳ್ಕೊಂಡು ಈಗ DMK ಅವ್ರಿಗೆ ವಿರುದ್ಧ ಆಗಿದೆ. ವಿರುದ್ಧ ಇದ್ದರೂ ಕೂಡ ನನಗೆ ಭಾಳ ಆಶ್ಚರ್ಯ ಆಗೋದು ಅಂತಂದರೆ, ಒಂದ್ಸಾರಿ ನಾನು ರೈತರದು ಮತ್ತು ಎಲ್ಲ ವಿರೋಧ ಪಕ್ಷದವ್ರದ್ದು ಎಲ್ಲ ಡೆಲಿಗೇಷನ್ ತಗೊಂಡೋಗಿದ್ದೆ ಪ್ರೈಮ್ ಮಿನಿಸ್ಟ್ರಿಗೆ, ಮಹದಾಯಿ ಯೋಜನೆ ಬಗ್ಗೆ ಮತ್ತು ಅಪ್ಪರ್ ಕೃಷ್ಣ ಇದ್ರ ಬಗ್ಗೆ ಎಲ್ಲ ತಗೊಂಡೋಗಿದ್ದೆ. ಆಗ ನರೇಂದ್ರ ಮೋದಿಯವರು ಬಿಗೆ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಏನು ಹೇಳ್ತಾರೆ ಅಂತಂದರೆ, ನೀವು ಪ್ರಯತ್ನ ಮಾಡಿ ಅಲ್ಲಿ ಅವರಿಗೆ ಮಹಾರಾಷ್ಟ್ರದ ಆಮೇಲೆ ಗೋವಾದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರನ್ನ ಒಪ್ಪಿಸ್ಕೊಳ್ಳಿ, ಆಮೇಲೆ ನಾನು ಮಾತಾಡೋಣ ಅಂತ ಹೇಳ್ತಾರೆ. ಸಿ, ಒಬ್ಬ ಪ್ರೈಮ್ ಮಿನಿಸ್ಟರಾಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಹೇಳ್ತಕ್ಕಂಥ ಮಾತುಗಳಿವು. ಈ ಸಮಸ್ಯೆ ಬಗೆಹರಿಬಾರ್ದು, ಇದು ಜೀವಂತವಾಗಿ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಜೀವಂತವಾಗಿದ್ದರೆ ರಾಜಕೀಯ ಮಾಡಲಿಕ್ಕೆ ಅನುಕೂಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಜೀವಂತವಾಗಿಡ್ತಕ್ಕಂಥ ಪ್ರಯತ್ನ ಮಾಡಿ. ಕುಮಾರಸ್ವಾಮಿಗೆ ಯಾವ ಬದ್ಧತೆಯೂ ಇಲ್ಲ. ನಿಜ ಹೇಳಬೇಕು ಅಂತಂದರೆ ಅವರು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, 2 ಸಾರಿ ಒಂದ್ಸರಿ BJP ಸಪೋರ್ಟ್ನಿಂದ ಚೀಫ್ ಮಿನಿಸ್ಟರ್ ಆಗಿದ್ದರು, ಒಂದ್ಸರಿ ಕಾಂಗ್ರೆಸ್ ಸಪೋರ್ಟ್ನಿಂದ ಚೀಫ್ ಮಿನಿಸ್ಟರ್ ಆಗಿದ್ದರು. ಅವ್ರು ಪ್ರಧಾನಮಂತ್ರಿ ಆಗಿರೋದು ಕೂಡ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಆಗಿದ್ದು ದೇವೇಗೌಡರು. ಉಪಕಾರ ಸ್ಮರಣೆ ಸ್ವಲ್ಪ ಆದರೂ ಕೂಡ ಉಪಕಾರ ಸ್ಮರಣೆ ಇರಬೇಕಲ್ಲ. ಹೆಣ್ಮಕ್ಳು ಉಪಕಾರ ಸ್ಮರಣೆ ಇಲ್ಲ ಅವ್ರಿಗೆ. ಹೆಣ್ಮಕ್ಳಿಗೆ ಯಾರು ಮಾತಾಡ್ತಾರೆ? ಹೌದೌದು, ಸುಸಂಸ್ಕೃತ ಯಾರು ಕೂಡ ಈ ಥರ ಮಾತಾಡೋದಿಲ್ಲ. ದಾರಿ ತಪ್ಪಿಟ್ಟವರ ಹೆಣ್ಮಕ್ಳು ಅಂತಂದರೆ ಏನರ್ಥ ಏನು? ಅದಕ್ಕೆ ಈ ಸಾರಿ ಹೆಣ್ಮಕ್ಳು ಪಾಠ ಕಲಿಸ್ತಾರೆ ಅವ್ರಿಗೆ. ರಾಹುಲ್ ಗಾಂಧಿ ಅವರು ಕರ್ನಾಟಕದ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಭಾಳ ನಮಗೆ ಖುಷಿ ತಂದಿದೆ, ಜನರನ್ನು ಬದಲಾವಣೆ ಮಾಡಿದರೆ. ಇದನ್ನು ನೋಡಿ ನಾನು ಖರ್ಗೆ ಅವರಿಬ್ಬರೂ ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಮಾಡ್ತಾ ಇದ್ದೀವಿ ಅಂತ. ಈ 2,000 ಜೊತೆಗೆ ಇನ್ನು 8,000 ಒಟ್ಟು ತಿಂಗಳಿಗೆ 1 ವರ್ಷಕ್ಕೆ 1,00,000 ಕೊಡ್ತೀನಿ ಅಂತ ಈ ಅದನ್ನು ಭಾಳ ಚೆನ್ನಾಗಿ ಮಾತಾಡೋದು. ಸಿ, ರಾಹುಲ್ ಗಾಂಧಿ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇದೆ, ಬಡವ್ರನ್ನ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗಿದೆ. ಅದು ಯಾರಿಗೆ ಕಮಿಟ್ಮೆಂಟ್ ಇರ್ತದೆ, ಯಾರಿಗೆ ಈ ದೇಶದ ಸಮಸ್ಯೆಗಳ ಬಗ್ಗೆ ಕ್ಲಾರಿಟಿ ಇರ್ತದೆ, ಅವ್ರು ಮಾತ್ರ ಈ ಥರದ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬೇಸಿಕ್ ಯಾವ್ಯಾವ ಸಮಸ್ಯೆಗಳಿದ್ದಾವೆ ಮೂಲಭೂತವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದ್ರು, ರೈಟ್ ಟು ಎಜುಕೇಷನ್ ಮಾಡಿ. ನೋಡಿ, ನಾವು ಫುಡ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಮಾಡಿದ್ರು ಸರ್, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ನಾವು ಮಾಡ್ದೋ ಅವ್ರು ಹೇಳೋರೆ ಇನ್ನು 5 ವರ್ಷ ಕೊಡ್ತೀನಿ ಅಂತ ಮಾಡಿದ್ರು. ನಾವು ಕಾನೂನು ತಂದಿರೋ ನಾವು ಅಂದರೆ ಇನ್ನು 5 ವರ್ಷ ಮುಂದುವರಿಸ್ತೀವಿ ಅಂತ, 5 ವರ್ಷದ ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ. ಕಾನೂನೇ ಮಾಡಿದೀವಲ್ಲ ಸರ್, ಕಾನೂನೇ ಮಾಡಿದೀವಿ ಫುಡ್ ಸೆಕ್ಯೂರಿಟಿ ಮಾಡಿರ್ತಕ್ಕಂಥದ್ದು. ಸಿ, ಈ ದೇಶದ ಜನರು ಯಾರು ಕೂಡ ಹಸಿವಿನಿಂದ ನರಳಬಾರದು ಅನ್ನೋದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಹಿಂದೆ ಇರ್ತಕ್ಕಂಥ ಉದ್ದೇಶ. ಈ ಉದ್ದೇಶನ ಸಫಲ ಮಾಡೋದರಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಯತ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತದೆ. ಈ BJP ಅವರು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ. ಆಮೇಲೆ ಯೂತ್ಸ್ಗೆ ನಮ್ಮ ಪಾರ್ಟಿಯವರು ಏನು ಒಂದು ಮಾಡಿದ್ದಾರೆ, 1,00,000 ಕೊಡ್ತೀವಿ ವರ್ಷಕ್ಕೆ ಅಂತ. ಅದು ಒಳ್ಳೆ ಸ್ಕೀಮೆ. ಅಪ್ರೆಂಟಿಶಿಪ್ ಕೊಟ್ಟು ಪ್ರೈವೇಟಲ್ಲಾಗಲಿ PUC ಮಾಡಿಸ್ಬಿಟ್ಟು ಸಮಾಜಕ್ಕೆ ಅವ್ರನ್ನ ತಯಾರು ಮಾಡಿ 1,00,000 ಕೊಡ್ತೀವಿ ಅಂದರೆ 1,000 ರೂಪಾಯಿ ಕೊಡ್ತೀವಿ, 8,000 ರೂಪಾಯಿ. ಈಗ ಅದು ಒಂದು ಒಳ್ಳೆ ಸ್ಕೀಮು. ಆಮೇಲೆ ಹೆಲ್ತ್ದು ಸರ್, 25 ಲಕ್ಷದವರೆಗೂ ಹೆಲ್ತ್ ಇನ್ಸೂರೆನ್ಸ್ ಕವರ್ ಆಗಂಗೆ. ಬಹುಶಃ ಯಾರಿಗೂ ಕೂಡ
ಇನ್ನು ಮುಂದಕ್ಕೆ ಹೆಲ್ತಲ್ಲಿ ದುಡ್ಡು ಕಟ್ಟಂಗಿಲ್ಲ, ಅದೊಂದು ಒಳ್ಳೆ ಸ್ಕೀಮು. ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, ಅದನ್ನು ಸ್ವಾಮಿನಾಥನ್ ವರದಿ ಏನು ವರದಿ ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸನ್ನು ಒಪ್ಪಿಕೊಂಡು ಅದರ ಪ್ರಕಾರ ಮಾಡೋದ್ರಿಂದ ರೈತರಿಗೆ ಎಷ್ಟು ಖರ್ಚಾಗಿರ್ತದೆ, ಉತ್ಪಾದನೆ ವೆಚ್ಚ ಎಷ್ಟಿರ್ತದೆ, ಅದ್ರ ಮೇಲೆ 50% ಕೊಡೋದ್ರಿಂದ ರೈತರು ಭಾಳ ಖುಷಿ ಆಗ್ತಾರೆ, ರೈತರಿಗೆ ನಷ್ಟ ಆಗೋದಿಲ್ಲ. ಅವರು ಅದೇ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಅದು ಯಾಕೆ ಅದಕ್ಕೆ ಕೈ ಹಾಕಲಿಲ್ಲ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲ ಇಲ್ಲ, ಪ್ರಯತ್ನನೇ ಮಾಡಲಿಲ್ಲ. ಇವತ್ತು ನೋಡಿ ರೈತರ ಉತ್ತರ ಕರ್ನಾಟಕದ ಉತ್ತರ ಭಾರತದಲ್ಲಿ ಕೂತ ಗಲಾಟೆ ಮಾಡ್ತಾರೆ. ಇವತ್ತಿನವರಿಗೆ ಅದನ್ನು ಪ್ರಯತ್ನನೇ ಮಾಡಿಲ್ಲ ಬಿ ಜೆ ಪಿ ಸರ್ಕಾರ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಪ್ರಯತ್ನನೇ ನಡೆದಿಲ್ಲ. ಆಮೇಲೆ ಇನ್ನೊಂದು ಒಳ್ಳೇದು ಕೆಲಸ ಸೇರಿದೆ, 400 ರೂಪಾಯಿಗೆ ಮನ್ರೇಗಾ ಮಾಡಿರೋದು, ಪ್ಲಸ್ ಅರ್ಬನ್ಗೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಗೆ ನಮ್ಮ ಕೆಲವೆಲ್ಲ ಪಂಚಾಯತಿಗಳಿಗೆ ಭಾಳ ಅವಶ್ಯಕತೆ ಇದೆ, ಅರ್ಬನ್ಗೂ ಮಾಡಬೇಕು. ಯಾಕೆಂದರೆ ಎಷ್ಟೋ ಪಟ್ಟಣ ಪಂಚಾಯತ್ಗಳಿದೆ, ಎಲ್ಲ ಇದೆ. ಪಾರ್ಟಿಯವರು ಇದೊಂದು MSP ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಮೇಲೆ ರೈತರ ಸಾಲಮಾನದ ಬಗ್ಗೆನೂ ಭಾಳ ದೀರ್ಘವಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಇದು ತಲುಪಿದ ವಿಚಾರ ಕೂಡ ಇವತ್ತು ಪ್ರಸ್ತಾವನೆ ಬಂತು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ರೈತರ ಸಾಲ 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು ಅವತ್ತು ಮನಮೋಹನ್ ಸಿಂಗ್ ಅವ್ರು, ಅಂದರೆ 10-12 ವರ್ಷಗಳ ಹಿಂದೆ ಮಾಡಿದ್ದರು. ಈಗ 16,00,000 ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ, ಅದನ್ನೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹಿಂದೇಟು ಹೊಡಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ, MSP ಬಗ್ಗೆ ಕಾನೂನು ಮಾಡ್ತೀವಿ ಅಂತ ಇವನ್ನ ಈ ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದಾವಲ್ಲ, ಇವು ನಿಜಕ್ಕೂ ಕೂಡ ಜಾರಿ ಮಾಡಬೇಕಾಗಿರ್ತಕ್ಕಂಥವು, ಮತ್ತು ಅದನ್ನು ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ಇನ್ನಂತೂ ನಮ್ಮ ಮೇಲೆ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಮಾತಾಡ್ಸಿದ್ರೆ ಅಲ್ಲ, ನಾವು ಅವ್ರಿಗೆ ಅರ್ಥನೇ ಆಗ್ತಾಯಿಲ್ವೇನೋ. ಡೆವಲಪ್ಮೆಂಟ್ ಅಂದರೆ ಈಗ 1.5 ಕೋಟಿ ಕುಟುಂಬ, ವಿ ಆರ್ ಆಲ್ಮೋಸ್ಟ್ ಲಿಫ್ಟಿಂಗ್ ದೇರ್ ಫ್ರಮ್ ಅಬೌ ದಿ ಫೈನಾನ್ಷಿಯಲ್ ಕ್ರೈಸಿಸ್. ಆಮೇಲೆ ನಾವು 1,25,00,000 ಅಷ್ಟು ಡೆವಲಪ್ಮೆಂಟ್ ಇಟ್ಟಿದ್ವಿ ಈ ವರ್ಷ ಬಜೆಟ್. ಇಲ್ಲ, ಈ ವರ್ಷ ಬಜೆಟ್ನಲ್ಲಿ 120,000 ಕೋಟಿ ನಾವು ಡೆವಲಪ್ಮೆಂಟ್ಗೆ ಇಟ್ಟಿರ್ತಕ್ಕಂಥ ಹಣ, ಅದರಲ್ಲಿ 52,000 ಕೋಟಿ ರೂಪಾಯಿ ಈ ಗ್ಯಾರಂಟಿ ಯೋಜನೆಗಳಿಗೆ, ಇನ್ನು 68,000 ಕೋಟಿ ರೂಪಾಯಿ ಡೆವಲಪ್ಮೆಂಟಿಗೆ, ನೀರಾವರಿ ಇರ್ಬೋದು, PWD ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಈ ಎಲ್ಲ ಕುಡಿಯುವ ನೀರಂದಿರ್ಬೋದು, ಇವಕ್ಕೆಲ್ಲಕ್ಕೂ ಕೂಡ ಸುಮಾರು 68,000 ಕೋಟಿ ಇಟ್ಟಿದ್ದೀವಿ. 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅವು ಟಾರ್ಗೆಟೆಡ್ ಗ್ರೂಪನ್ನು ತಲುಪಿದ್ದಾವೆ, ಜನಗಳು ಅದರ ಫಲವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಸೊ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಏನು ಮಾಡಿದೆ, ಏನೇನು ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ಈಗ ನ್ಯಾಯಪತ್ರ ಅಂಥೇಳಿ ಹೊರಡಿಸಿದ್ದಾರೆ, ಆ ನ್ಯಾಯಪತ್ರದಲ್ಲಿ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಆ 25 ಗ್ಯಾರಂಟಿಗಳಲ್ಲಿ 5 ಪ್ರಮುಖವಾದಂಥ ಗ್ಯಾರಂಟಿಗಳನ್ನು ಹೇಳಿದ್ದಾರೆ. ಇದನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು. ಯಾಕಂದರೆ ಭಾಳ ಜನಕ್ಕೆ ಕೇಂದ್ರ ಸರ್ಕಾರದ ಈ ಗ್ಯಾರಂಟಿಗಳು ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ, ನಾವು ಹಿಂದೆ ನಮ್ಮ ಗ್ಯಾರಂಟಿಗಳನ್ನು ತಲುಪಿಸ್ತಲ್ಲ, ಗ್ಯಾರಂಟಿ ಚೆಕ್ಗೆಲ್ಲ ಸೈನ್ ಮಾಡಿ, ನಾನು ನೀವು ಇಬ್ಬರು ತಮ್ಮಿಬ್ಬರು ಸೈನ್ ಮಾಡಿದ್ದು ಆ ಚೆಕ್ಕನ್ನು ತಲುಪಿಸಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು. ಜನರಿಗೆ ಅರ್ಥ ಆಯಿತು ಅದು. ಈಗ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿನೂ ಸೈನ್ ಹಾಕೋರು ನೋಡಿ. ಅದೇ ಅದೇ ಖರ್ಗೆಯವರು ರಾಹುಲ್ ಗಾಂಧಿ ಸೈನ್ ಹಾಕಿರ್ತಕ್ಕಂಥ ನಮ್ಮ ಸೈನ್ ಇಲ್ಲಿ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ. ಆಮೇಲೆ ವರ್ಕರ್ಸು ಸಹ ನಮ್ಮ ಪಾರ್ಟಿ ವರ್ಕರ್ಸು ಪಾಪ ಈಗ ಭಾಳ ಖುಷಿಯಾಗಿದ್ದಾರೆ. ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗೂ 15 ಜನ ಮಾಡಿದ್ವಿ, ಹಾಸ್ಪಿಟಲ್ ಕಮಿಟಿ, ಸ್ಕೂಲ್ ಕಮಿಟಿ, ಬೇರೆ ಆರಾಧ ಆಶ್ರಮ ಎಲ್ಲ ಮಾಡಿದ್ವಿ. ಮಿಕ್ಕಿದ್ದು ಸ್ಟೇಟ್ ಬೋರ್ಡ್ ಕಾರ್ಪೊರೇಷನ್ ಕೆಲವು ಮೆಂಬರ್ಸ್ ಎಲ್ಲ ಇದೆ, ಅದನ್ನು ನೆಕ್ಸ್ಟು ಒಂದು ತಿಂಗಳಲ್ಲೇ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಸುಮಾರು 5,000-6,000 ಕಾರ್ಯಕರ್ತರಿಗೆ ಅವರಿಗೆ ಅನೇಕ ಕಮಿಟಿಗಳಲ್ಲಿ ಹಾಕಿ ಅವರು ಸರ್ಕಾರದ ಜೊತೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿ. ಅದರಿಂದ ಕಾರ್ಯಕರ್ತರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು. ಈಗ ಮಿಕ್ಕಿದೆಲ್ಲ ಮುಗಿಸ್ಬಿಡ್ಬೇಕು ಸರ್. ಅದೇ ಮುಗಿಸ್ ಮಾಡೋದು ಬೇಡ, ಚುನಾವಣೆ ಆದ ತಕ್ಷಣ ಒಂದು ತಿಂಗಳಲ್ಲೇ ಕ್ಲೋಸ್ ಇಟ್ ಎಲ್ಲ ತರಿಸ್ಕೊಂಡು ಎಲ್ಲ ತಾಲೂಕಿಗೂ ಒಂದೊಂದು ಅವಕಾಶ ಸಿಕ್ಕಂಗೆ, ರೆಪ್ರೆಸೆಂಟೇಷನ್ ಸಿಕ್ಕಂಗೆ
ಸೋಷಿಯಲ್ ಜಸ್ಟಿಸ್ ಅದೆಲ್ಲ ಗಮನ ಇಟ್ಕೊಂಡು ಮುಗಿಸ್ಬಿಡೋ ಸರ್. ಒಳ್ಳೆ ರಿಸಲ್ಟ್ ಅಂತೂ ಬರ್ತದೆ ಸರ್, ನಾವು ಮಾಡಿರೋ ಕೆಲಸಕ್ಕೆ ಜನ ನಮ್ಮೇಲೆ ವಿಶ್ವಾಸ ಅಂತೂ ಇಟ್ಟವ್ರೆ ಸರ್. ಹಾಂ, ನಂಬಿಕೆ ಬಂದಿರೋದ್ರಿಂದಲೇ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೊರಟಿರೋದು. ಓಕೆ ಸರ್, ನಾನು ಫೋನಲ್ಲಿ ಟಚ್ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.